ಗೌರಿ ಹಾಡನ್ನು ಹಾಡುತ್ತಾರೆ. ಪುರಿಗಳಗೆ ಪಟೆ ಮಂಚದ ಮೇಲೆ ತಾಯಿ ಮಕ್ಕಳಿಗೆ ಬಾಳ ತಾಯಿ ಮಕ್ಕಳಿಗೆ ಏನೆಲ್ಲ ಒಳ ಮಾತೆ ಅಕ್ಕ ಗೌರಿ ಬರವ ಗಳಿಗೆ ಅಕ್ಕ ಗೌರಿ ಬರವ ಗಳಿಗೆ ಕೇಳಬೇಕು ಹೊಗೆ ಬರದು ವಿಸರ ಅಷ್ಟಂಬ ಮಾತ ಕೇಳರೆ ಅಣ್ಣಯ್ಯ ಓ ಪುರಿಗೊಳಗೆ ನಾಡೋದರೆ ಓ ಪುರಿಗೊಳಗೆ ಹೋದರೆ ಅಣ್ಣಯ್ಯ ಬಟ್ಟೆ ಪೆಟ್ಟಿಗೆ ತಗೋದರೆ ಬಟ್ಟೆ ಪೆಟ್ಟಿಗೆ ತಗದರೆ ಅಣ್ಣಯ್ಯ ಬೇಕಂಬ ಬಟ್ಟೆ ತಗೋದರೆ ಬಡಿ ನುಟ್ಟಿದರೆ ತಟ್ಟಿದರೆ ಅದ್ರೆ ತುಂಬಿ ಅಣ್ಣಯ್ಯ ಗಚ್ಚಿನ ಮಂಡಸನ ತಲೆ ಗೌರಿ ಗಟ್ಟಿದ ಮಂಡಸನ ತಲೆಗಿಟ್ಟರಣ್ಣಯ್ಯ ಕಟ್ಟಿದರೆ ವಾಚ ಕಟ್ಟಿದರೆ ಬಲಗೈಗೆ ಅಣ್ಣಯ್ಯ ಮತ್ತೆ ಬರಳಿ ಹಲೋ ಬೇಬಿ ಮಂಟಪದ ಕೊಡಿಕೋಲ ನಡಕಾಂಡ ಹೀಗೆ ಹಳ್ಳ ಇಲ್ಲ ಹೊಳೆಗೆ ಹೋಗಿ ಹೆಣ್ಣು ಮಕ್ಕಳೆಲ್ಲ ಪರಸ್ಪರ ಕೈ ಹಿಡಿದು ಕೈಕುಲುಕಿ ಬಿಳಿ ಕಲ್ಲಿನ ರೂಪದಲ್ಲಿ ಗೌರಿಯನ್ನು ಮನೆಗೆ ಕರೆತಂದು ಈ ರೀತಿ ಕಾಡಿನ ಹೂವು ಹಣ್ಣುಗಳಿಂದ ಕಟ್ಟಿದಂತಹ ಮಂಟಪದಲ್ಲಿ ಇಟ್ಟು ಗೌರಿಯನ್ನು ಪೂಜಿಸುತ್ತಾರೆ. ಈ ಮಂಟಪವನ್ನು 4 ಬಾಳೆದಿಂಡು ಮತ್ತು ಕಾಡಿನ ಹಣ್ಣುಗಳಾದ ಕಚಗಂಡೆ ಹಣ್ಣು ಗಜಗಂಡೆ ಹಣ್ಣು ಬಾರ್ಲಕ್ಕಿ ಹೂವು ಗಜಲಕ್ಷ್ಮಿ ಹೂವು ಯಮಗೊಳ್ಟೆಕಾಯಿ ಹಾಗೆ ಕಂಗನಹಳ್ಳು ಮಂಗನಹಳ್ಳು ಎಂಬ ಹೆಸರಿನಿಂದ ಕರೆಯಲ್ಪಡುವ ಕಾಡಿನ ಹೂವು ಹಣ್ಣುಗಳಿಂದಲೇ ಈ ಗೌರಿ ಮಂಟಪವನ್ನು ಶೃಂಗಾರ ಮಾಡಲಾಗುತ್ತದೆ. ಇಲ್ಲಿ ಹಳ್ಳಿಯ ಹೂವುಗಳು ಮತ್ತು ಕಾಡಿನ ಹಣ್ಣುಗಳಿಂದಲೇ ವಿಶೇಷವಾಗಿ ಗೌರಿಯ ಮಂಟಪವನ್ನು ಅಲಂಕಾರ ಮಾಡುವುದು ಈ ಗೌರಿ ಹಬ್ಬದ ಇನ್ನೊಂದು ವಿಶೇಷ. ದೇವರು ಕೊಟ್ಟ ವರವೋ ಎನ್ನುವಂತೆ ಇದೇ ಗೌರಿ ಹಬ್ಬದ ಸೀಸನ್ನಲ್ಲಿ ಮಾತ್ರ ಈ ಭಾಗದ ಕಾಡುಗಳಲ್ಲಿ ಗೌರಿ ಹೂವುಗಳು ಮತ್ತು ಗೌರಿಯ ಮಂಟಪಕ್ಕೆ ಬಳಸುವಂತಹ ಅಲಂಕಾರಿಕ ಹಣ್ಣುಗಳು ಬೆಳೆಯಲ್ಪಡುತ್ತವೆ. ಆ ಹಣ್ಣುಗಳನ್ನು ಹೂವುಗಳನ್ನು ಗೌರಿ ಹಬ್ಬ 15-20 ದಿನ ಇರುವಾಗಲೇ ಕಾಡಿಗೆ ಹೋಗಿ ಆ ಮನೆಯ ಪುರುಷರು ಹುಡುಕಿಕೊಂಡು ಬಂದು ಸಂಗ್ರಹಿಸಿ ಗೌರಿಯ ತರುವ ದಿನ ಮಂಟಪವನ್ನು ಸುಂದರವಾಗಿ ಅಲಂಕಾರ ಮಾಡುತ್ತಾರೆ. ಇದು ಮಲೆನಾಡಿನ ವಿಶೇಷವಾದ ಒಂದು ಗೌರಿ ಹಬ್ಬದ ಆಚರಣೆಯಾಗಿದೆ. ವೀಕ್ಷಕರೇ, ನೀವಿಷ್ಟೊತ್ತು ನೋಡಿರುವುದು ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್. ನೀವು ಈ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ನನ್ನ ಕೆಲಸವನ್ನು ನೀವು ಎನ್ಕರೇಜ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಭಾಗದಲ್ಲಿ ಗೌರಿಯನ್ನು ಪೂಜಿಸುವ ಹಾಡುಗಳು ಹಾಗೂ ಗೌರಿಯನ್ನು ಹೇಗೆ ವಿಸರ್ಜಿಸುತ್ತಾರೆ ಎಂಬುದನ್ನು ತೋರಿಸಲಿದ್ದೇನೆ. ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲರಿಗೂ ಆ ಗೌರಿ ಹಾಗೂ ಗಣೇಶ ಒಳ್ಳೆಯದನ್ನು ಮಾಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದ.